ಸ್ಯಾಂಡ್ವಿಚ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ ಅಷ್ಟೇ. ಬರಿ ಹಂಗೆ ತಿಂದ್ರೆ ರೈಸ್ ಎಲ್ಲ ತಿನ್ನಕ್ಕಾಗಲ್ಲ. ಏನಂದ್ರೆ ಇದ್ರ ಬಜ್ಜಿ ಚಪಾತಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಚಂದ್ರ ಲೇಔಟಿಗೆ ಬಂದಿದ್ದೀನಿ. ಚಂದ್ರ ಲೇಔಟಲ್ಲಿ IHMS ಹಾಸ್ಟೆಲ್ ಅಂದೆ, ಅದರ ಆಪೋಸಿಟಲ್ಲೇ ಶ್ರೀ ಅನ್ನಪೂರ್ಣೇಶ್ವರಿ ಸಸ್ಯಾಹಾರಿ ದರ್ಶಿನಿ ಹೋಟೆಲ್. ಸೊ ಅದ್ಭುತವಾಗಿರೋಂಥ ಇಡ್ಲಿ, ಪೂರಿ, ದೋಸೆ, ಪಡ್ಡು, ಚಿತ್ರಾನ್ನ, ರೈಸ್ ಬಾತು ಇಷ್ಟೆಲ್ಲ ಐಟಮ್ ಸಿಗುತ್ತೆ. ಮಧ್ಯಾಹ್ನದ ಹೊತ್ತಂದರೆ ಒಂದೊಳ್ಳೆ ಮುದ್ದೆ ಊಟ ಸಿಗುತ್ತಂದೆ. ನಾವು ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ದೀವಿ. ಮತ್ತು ಚಟ್ನಿನೂ ಒಂದು ಐಟಮ್ ಅಂತಲೇ ಹೇಳ್ಬೋದು. ಚಟ್ನಿ ಅಂತೂ ಸಿಕ್ಕಾಬಿಡೆ ಚೆನ್ನಾಗಿರ್ತಂದೆ. ತುಂಬ ಜನ ಚಟ್ನಿ ಅಭಿಮಾನಿಗಳೇ ಇಲ್ಲಿರೋದು. ಚಟ್ನಿಗೋಸ್ಕರನೇ ಒಡೆ ತೊಗೊಂಡೋಗ್ತಾರೆ. ಸೊ ಚಟ್ನಿ ಆ ರೇಂಜಿಗಿರುತ್ತಂದೆ. ಸೊ ಟ್ರೈ ಮಾಡಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ. ಬನ್ನಿ. ಸಿಕ್ಕಾಬಿಟ್ಟು ಬಿಸಿಲು ಮರ್ರೆ, ಈ ಬಿಸಿಲಲ್ಲಿ ನಿಂತ್ಕೊಂಡು ಇಂಟ್ರೋ ತೊಗೊಂತಾ ಇದ್ದೀನಿ. ಹೆವಿ ಬಿಸಿಲು ಸರಿಗೆ ಹಾಕೊಂಡು ಕೊಡ್ತಾ ಇದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ನಾನು ಸುಮಾರು ಹೋಟ್ಲ್ ಓಪನ್ ಆದಾಗ್ಲಿಂದನೂ ಕೂಡ ಬರ್ತಾ ಇದ್ದೀನಿ. ತುಂಬ ಹಳೆಯ ಕಸ್ಟಮರು. ವಾರಕ್ಕೊಂದು ದಿವಸ ಅಂತೂ ಬಂದು ಇವರು ಮಾಡೋ ಅಂಥ ತಟ್ಟೆ ಇಡ್ಲಿ ಆಗಲಿ, ಮಸಾಲೆ ವಡೆ, ಉದ್ದಿನ ವಡೆ ಮೇಯ್ನ್ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಚಟ್ನಿ ಪ್ರಿಯರು ಅಂತ ನಾನು ಹೇಳಬೇಕು. ನಾನಾಗಲಿ ನನ್ನ ವೈಫ್ ಆಗಲಿ ಚಟ್ನಿ ಪ್ರಿಯರು. ಚಟ್ನಿ ಪ್ರಿಯರು ನಾನು ಏನೇ ಯಾವಾಗಲೇ ಇಲ್ಲಿ ತೊಗೊಂಡ್ರೂ ಕೂಡ ಚಟ್ನಿ ಜಾಸ್ತಿ ಹಾಕಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ಇವ್ರು ಮಾಡೋವಂಥ ಒಂದೇನು ಚಟ್ನಿ ಟೇಸ್ಟ್ ನನಗೆ ಬೇರೆ ಕಡೆ ಎಲ್ಲೂ ಸಿಕ್ಕಿಲ್ಲ. ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಇಡ್ಲಿ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಮಸಾಲೆ ವಡೆ ಅಂತೂ ಬಂದಾಗ ಪಾರ್ಸೆಲ್ ಮಾಡೋದಂಗೆ ಒಂದೆರಡು ಮಸಾಲೆ ವಡೆ ಇಲ್ಲೇ ತಿಂದು ಬಿಡ್ತೀನಿ. ಹಾಗಾಗಿ ಅದಾಗಲಿ ಅಥವಾ ಪಡ್ಡು ಮಾಡುವಂಥದ್ದು ರೆಸಿಪಿ ಆಗಲಿ ತುಂಬ ಟೇಸ್ಟಿ ಆಗಿರುತ್ತೆ. ಓಕೆ, ಆಮೇಲೆ ಇವ್ರದ್ರಲ್ಲಿ ರೈಸ್ ಬಾತ್ ಅಂದರೆ ಚಿತ್ರಾನ್ನ ಅಂದರೆ ಭಾರಿ ಇಷ್ಟ ನನಗೆ. ನಂದು ರೆಗ್ಯುಲರ್ ಆಗಿ ಏನು ಅಂದರೆ ಇಲ್ಲೇ ತಿಂದರೆ ಒಂದು ಇಡ್ಲಿ, ಒಂದು ಮಸಾಲೆ ವಡೆ, ಒಂದು ಉದ್ದಿನ ವಡೆ, ಒಂದು ಹಾಫ್ ಚಿತ್ರಾನ್ನ ಅಂತೂ ಕಂಪಲ್ಸರಿ ತಿಂದೇ ಹೋಗ್ತದೆ. ಸೊ ಮನೇಲಿ ಮಾಡ್ದಲ್ಲೇ ಇರೋ ದಿವಸ ಇಲ್ಲಿ ಒಂದು ವಿಸಿಟ್ ಇದ್ದೇ ಇರುತ್ತೆ. ಇದುವರೆಗೂ ಯಾವುದೇ ರೀತಿಯಲ್ಲೂ ಟೇಸ್ಟಲ್ಲಿ ಆಗಲಿ ಬೇರೆ ಅವರು ಮಾತಾಡೋ ಅಂಥ ಒಂದು ರೀತಿಯಾಗಲಿ ಅದು ಕಮ್ಮಿ ಆಗಿಲ್ಲ. ನಾನು ನೋಡಿದಾಗ ಆಲ್ಮೋಸ್ಟ್ ಯಾವುದೇ ರೀತಿಯಲ್ಲೂ ರಜೆಗಳು ತೊಗೊಂಡಿರೋದು ನಾನು ನೋಡೇ ಇಲ್ಲ. ತುಂಬ ರೇರು. ಹೌದಾ? ಆಲ್ಮೋಸ್ಟ್ ವರ್ಷವೆಲ್ಲ ಓಪನ್ನೇ ಇರ್ತಾರೆ. ಯಾವುದೋ ಒಂದು ಟೈಮಲ್ಲಿ ತೊಗೋಬೋದು, ಒಂದು ದಿವಸ ಎರಡು ದಿವಸ, ಬಟ್ 365 ಡೇಸಲ್ಲಿ ಆಲ್ಮೋಸ್ಟ್ 360 ಡೇಸ್ ಅಂತೂ ಅವ್ರು ಓಪನ್ನೇ ಇರ್ತಾರೆ. ಸೊ ಅವ್ರ ಸರ್ವಿಸು ನಮ್ಮಂಥ ಪ್ರೀತಿಯಿಂದ ಬಂದಿಲ್ಲದೆ ಸವಿಯುವಂಥ ಕಸ್ಟಮರ್ಗಳಿಗೆ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಇಲ್ಲಿ ಈ ನಮ್ಮ ಲೊಕ್ಯಾಲಿಟಿಲಿ ಇರೋದು ನಮಗೆ ಭಾರಿ ಸಂತೋಷ.
ಶ್ರೀ ಅನ್ನಪೂರ್ಣೇಶ್ವರಿ ದರ್ಶನದಲ್ಲಿ ಇಡ್ಲಿ ಹಾಗೂ ವಡೆ ತೊಗೊಂಡಿದ್ದೀನಿ. ಚಿಕ್ಕದಾಗಿದ್ದು ಚಕ್ಕು ಆಗಿದ್ದು ಸಕ್ಕದಾಗಿರೋಂಥ ಐಟಮ್ಗಳು ಸಿಗುತ್ತೆ. ಸೊ ಮೊದಲನೇದಾಗಿ ಇಡ್ಲಿ ತೊಗೊಂಡಿದ್ದೀನಿ ಹಾಗೂ ವಡೆ ಇದೆ, ಉದ್ದಿನ ವಡೆ ಜೊತೆಗೆ ಸಾಗು ಕೊಟ್ಟಿದ್ದಾರೆ ಹಾಗೂ ಚಟ್ನಿ ಕೂಡ ಕೊಟ್ಟಿದ್ದಾರೆ. ಗಡ್ಡಿ ಚಟ್ನಿನ ಸಿಗುತ್ತೆ, ತೆಳು ಚಟ್ನಿನ ಸಿಗುತ್ತೆ, ನೀವು ಅದನ್ನು ಬೇಕಾದ್ರೂ ಕೇಳಿ ಹಾಕಿಸ್ಕೊಳ್ಳಿ. ಪಾರ್ಸಲ್ ಅಂತ ಬಂದಾಗ ಗಡ್ಡಿ ಚಟ್ನಿ ಕೊಡ್ತಾರೆ. ಸೊ ಇಡ್ಲಿಗೆ ನೀರು ಚಟ್ನಿನೇ ಸೂಕ್ತ. ಸೊ ಹಾಗಾಗಿ ಇಡ್ಲಿಗೆ ತೆಳು ಚಟ್ನಿ ತೊಗೊಂಡಿದ್ದೀನಿ. ಚಟ್ನಿಗೆ ಅಭಿಮಾನಿ ಬಳಗವೇ ಇದೆ ಸೊ ಇಲ್ಲಿ. ಸೊ ಅದ್ಭುತವಾಗಿರೋಂಥ ವಡೆ ಇದೆ. ಸೊ ತೊಂಬಣ ಹಸಿರು ಮೆಣಸಿನಕಾಯಿ ಖಾರ ಸೊಂಥ ಫಸ್ಟ್ ಆಗಿ ಸಿಕ್ಬಿಡ್ತಾ, ಏನು ಮಾಡೋಕ್ಕಲ್ಲ. ಸೊ ವಡೆ ಮಾತ್ರ ಸೂಪರ್ ಇದೆ, ಹೊರಗಡೆಯಿಂದ ಗ್ರಿಗರಿಯಾಗಿ ಹಾಗೂ ಉದ್ದಿನಬೇಳೆ ಫ್ಲೇವರು ಸೂಪರ್ ಇದೆ. ಇನ್ನು ಇಡ್ಲಿ ಇದೆ, ಇಡ್ಲಿನೂ ಅಷ್ಟೇ, ಅಷ್ಟೇ ಮೃದುವಾಗಿದೆ ಮತ್ತು ಬಿಸಿ ಬಿಸಿ ಸಿಗುತ್ತೆ. ಸೊ ಸುಡ್ತಾ ಇದೆ, ಹೋಗಿ ಹಂಗೆ ಬರ್ತಾ ಇದೆ. ಮತ್ತು ದೊಡ್ಡ ಇಡ್ಲಿ ಬರುತ್ತೆ, ಸೈಜಲ್ಲೂ ಕೂಡ ದಪ್ಪ ಇದೆ, ಥಿಕ್ನೆಸ್ ಇದೆ ಇಡ್ಲಿ, ಮೃದುವಾಗಿರುವಂಥದ್ದು. ಆಹಾ, ಚಟ್ನಿ ಜೊತೆ ಡಿಪ್ ಮಾಡಿ ಬಳುಕಾಡ್ತಾ ಇದೆ ನೋಡಿ. ಚಟ್ನಿ ಸೂಪರ್, ಮಾತಾಡೋಂಗೆ ಇಲ್ಲ. ಚಟ್ನಿ ಅಂದಾಗ ಹಸಿರು ಮೆಣಸಿನಕಾಯಿಯ ಖಾರದ ಲೆವೆಲ್ಲು ಸ್ವಲ್ಪ ಕಮ್ಮಿನೇ ಇರುತ್ತೆ, ಮತ್ತು ಇನ್ನು ಆ ಶುಂಠಿ ಫ್ಲೇವರ್ ಜಾಸ್ತಿ ಇದೆ, ಆ ಶುಂಠಿ ಘಮ ಸ್ವಲ್ಪ ಜಾಸ್ತಿ ಬರುತ್ತೆ. ಚೆನ್ನಾಗಿದೆ. ಸಾಗು ಕೂಡ ಕೊಟ್ಟಿರ್ತಾರೆ. ಸಾಗು ಅಂದರೆ ಇವತ್ತು ಆಲೂಗಡ್ಡೆ ಕಾಳು ಬಳಸಿ ಸಾಗು ಮಾಡಿದ್ದಾರೆ. ಸಾಗು ಅಂದರೆ ಇಲ್ಲಿ ಹೆಂಗೆ ಗೊತ್ತಾ, ನಿಮಗೆ ಮಸಾಲೆ ಬರಲ್ಲ, ಲೈಟಾಗಿ ಹುಳಿ ಬರುತ್ತೆ, ಲುಕ್ ಲೈಕ್ ಸಾಂಬಾರ್ ಅಂತ ಅನ್ಬೋದು. ಲೈಟಾಗಿ ಆ ಹುಣಸೆ ಹಣ್ಣಿನ ಹುಳಿ ಸಿಗುತ್ತೆ. ಸೊ ಚೆನ್ನಾಗಿದೆ, ಹುಣಸೆ ಹಣ್ಣಿನ ಹುಳಿ ಎಲ್ಲ ಸೂಪರಾಗಿ ಸಿಗುತ್ತೆ. ಹಸಿರು ಮೆಣಸಿನಕಾಯಿ ಬೆಳೆಸಿರ್ತಾರೆ. ಸೊ ಅದರ ಒಂದು ಖಾರ ಕೂಡ ಚೆನ್ನಾಗಿದೆ, ಸೂಪರ್. ಚಟ್ನಿನೂ ಸೂಪರ್, ಸಾಗುನೂ ಸೂಪರ್, ಇಡ್ಲಿನೂ ಮಸ್ತ್ ಇದೆ, ಚೆನ್ನಾಗಿದೆ. ಇದಲ್ಲದೆ ಕೂಡ ನಿಮಗೆ ಚಿತ್ರಾನ್ನ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ದೋಸೆ ಸಿಗುತ್ತೆ, ಪೂರಿ ಸಿಗುತ್ತೆ, ನೀವು ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.